ಮಾತಾಡಿದ್ರು ರಾಜೀನಾಮೆ ಕೊಡಿ ಅಂತ. ಆಮೇಲೆ ಇವರು ಅರ್ಘ ಜ್ಞಾನೇಂದ್ರ ಅವರಂತೂ ಎಸ್ ಐ ಟಿನೇ ವಾಪಸ್ ತಗೋಬಿಡ್ರಿ ಅಂತ ಹೇಳಿದ್ದಾರೆ. ನಾನು, ನೀವು ಹಿಂದೆ ಹೋಮ್ ಮಿನಿಸ್ಟರ್ ಆಗಿದ್ದವರು, ನಿಮ್ಮ ಕಾಲದಲ್ಲೂ ಕೂಡ ಎಸ್ ಐ ಟಿಗಳಾಯ್ತಾ ಇದ್ದವು, ನಿಮ್ಮ ಕಾಲದಲ್ಲೂ ಕೂಡ ಸಿ ಐ ಡಿ ತನಿಖೆಗಳಾಯ್ತಾ ಇದ್ದವು, ನಿಮ್ಮ ಕಾಲದಲ್ಲೂ ಕೂಡ ನಮ್ಮ ಪೊಲೀಸ್ನವರೇ ತನಿಖೆ ಮಾಡ್ತಾ ಇದ್ರು ಅಲ್ವಾ? ಆಗ್ಲೂ ಇದೇ ತರ ಹೇಳ್ತಿದ್ರ ನೀವು ಸಿ ಬಿ ಐ ಕೊಟ್ಕೋಣ ಎಸ್ ಐ ಟಿ ಬೇಡ ಅಂತ? ಅಲ್ಲ ಕೂತ್ಕೊಳ್ಳಿ, ಬೇಡ ಬೇಡ ಈಗ ನೋಡಿ. ಇಲ್ಲ ಕೂತ್ಕೊಳ್ಳಿ, ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಈಲ್ಡ್ ಟು ಎನಿಬಡಿ, ಪ್ಲೀಸ್ ಕೂತ್ಕೊಳ್ಳಿ. ಅರ್ಘ ಜ್ಞಾನ ಕೊಡ್ರಿ, ಕೂತ್ಕೊಳ್ಳಿ ಪ್ಲೀಸ್. ಅಪ್ಲಿಕೇಶನ್ ಅಲ್ಲಿ ಮಂತ್ರಿ ಹೆಸರು ಹೇಳಿದ್ದಾರೆ ಅವ್ರೆ ಅಂತ. ಮಂತ್ರಿ ನೀವತ್ತಿಗೂ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಅವರಿಗೆ, ಇಡಿ ಬಂದು ಅರೆಸ್ಟ್ ಮಾಡ್ತಾರೆ. ಯಾರು ಪರ್ಮಿಷನ್ ಕೊಡದೆ ಮಾತಾಡೋದು ಹಂಗೆ ಅಲ್ಲ. ಆಯ್ತು, ಈಗ ಪರ್ಮಿಷನ್ ತಗೊಂಡು ಮಾತಾಡಿಯಪ್ಪ. ವಿರಾವೇಶ್ ದಿಂದ ಮಾತಾಡೋದು ಯಾವ ಅಭ್ಯಾಸ ಅನ್ನತ್ತು ಗೊತ್ತಿಲ್ಲ ನನಗೆ. ಹಾಗಾದ್ರೆ ಪ್ರಿಸೈಡ್ ಮಾಡೋದ್ಯಾಕೆ ಅವರು, ಸದನ ನಡೆಸೋದು ಯಾಕೆ ಅವರು, ನಾವು ಸ್ಪೀಕರ್ ಅಂತ ಯಾಕೆ ಮಾಡ್ತೀವಿ ಅವ್ರನ್ನ? ನಿಯಮಾವಳಿಗಳ ರೀತಿಯ ಸದನ ನಡೆಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರನ್ನ ಸ್ಪೀಕರ್ ಆಗಿ ಮಾಡಿರ್ತಕ್ಕಂಥದ್ದು. ನಾವು ಆ ಚೇರ್ಗೆ ಬಹಳ ಗೌರವವನ್ನು ಕೊಡ್ತೀವಿ. ನಾವು ಅವರು ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಕ್ಕೆ ಸೇರಿಲ್ಲ, ಅವರು ನಡೆಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಅದರಿಂದ ನಾವು ಆ ಚೇರ್ಗೆ ಗೌರವ ಕೊಡಬೇಕು. ಯಾರೇ ಮಧ್ಯೆ ಮಾತಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಕೊಂಡು ಮಾತಾಡಬೇಕು, ಆ ಪದ್ಧತಿ ಆಗಬೇಕು. ಹಿಂದೆಲ್ಲ ಪದ್ಧತಿ ಇತ್ತು, ಇತ್ತೀಚಿನ ವರ್ಷಗಳಲ್ಲಿ ಆ ಪದ್ಧತಿ ಹೋಗಿದೆ. ಈಗ ನಾವು ಅಶೋಕ ಮಾತಾಡ್ತಾ ಇದ್ರು, ನನ್ನ ಇಂಟರ್ಫಿಯರೇ ಆಗಲಿಲ್ಲ. ಏನು ನನಗೆ ಇಂಟರ್ಫಿಯರ್ ಮಾಡೋಕೆ ಬರಲ್ವಾ? ಮಧ್ಯದಲ್ಲಿ ಅವರಿಗೆ ಅಡ್ಡಿಪಡಿಸೋಕೆ ಬರಲ್ವಾ? ಬರ್ತದೆ ನನಗೂ, ಆದರೆ ಮಾಡಬಾರ್ದು. ಗೊತ್ತಾಯ್ತ ಬೆಲ್ಲದ್, ನೀವು ಡೆಪ್ಟಿ ಲೀಡರ್ ಪದೇ ಪದೇ ಎದ್ದು ಹೇಳೋದು, ಪದೇ ಪದೇ ಅಶ್ವಥ್ ನಾರಾಯಣ ಎಲ್ಲ ಬಂದಿಲ್ಲ, ಪದೇ ಪದೇ ಎದ್ದು ಹೇಳಿ ಎಲ್ಲಕ್ಕೂ ಎಲ್ಲ ವಿಚಾರಗಳಿಗೂ ಎದ್ದು ಹೇಳೋದು, ಮಾತಾಡಕ್ಕೆ ಹೇಳೋದು. ಜಾಸ್ತಿ ಅವ್ರಿಗೂ ಹೇಳ್ತೀನಿ, ನಿಮಗೂ ಹೇಳ್ತೀನಿ, ಹಂಗೆ ಹೇಳಿ. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ, ಕೇಳ್ರಿ. ಅವ್ರಿಗೂ ಹೇಳ್ತೀನಿ, ನಿಮ್ಗೂ ಹೇಳ್ತೀನಿ, ಮೊದಲಿಗೆ ಅವ್ರಿಗೆ ಹೇಳ್ರಿ. ಯಾರೇ ಆಗ್ಲಿ, ಸಿ ಬಹಳ ಅತ್ಯಂತ ಅವಶ್ಯಕವಾದಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೇಳಿ ಮಾಡೋದು. ಅದಕ್ಕೆ ನಾವು ನಿಯಮಾವಳಿಗಳಲ್ಲಿ ಅನೇಕ ವಿಚಾರಗಳಿಗೆ ಯಾವ್ಯಾವ ಸಂಬಂಧಪಟ್ಟಂತೆ ಮಾತಾಡಬೇಕು ಅಂತೆಲ್ಲ ಇಟ್ಕೊಂಡಿದ್ದೀವಿ. ನಾವೇ ತೀರ್ಮಾನ ಮಾಡಿರೋದು ಅಲ್ವಾ? ಸೊ ಅದರಿಂದ ನಾನು ಇವರಿಗೆ ಪಾಠ ಹೇಳಕ್ ಹೋಗಲ್ಲ. ನೀವು ಅನೇಕ ಸಾರಿ ಹೇಳ್ತೀರಿ ಪಾಪ, ನೀತಿ ಪಾಠ ಹೇಳ್ತೀರಿ, ಅವ್ರು ಕೇಳಿದವ್ರು ಏನ್ ಮಾಡೋಕ್ಕಾಗತ್ತೆ?